ನ್ಯೂಸ್ಗೆ ಸ್ವಾಗತ. ಬಸನಗೌಡ ಯತ್ನ ಬಿಜೆಪಿಗೆ ಬಂದರೆ ನಮ್ಮ ಪಕ್ಷಕ್ಕೆ ಯಾವುದೇ ಲಾಭವಿಲ್ಲ. ರಾಜಕಾರಣಿಯ ಚುಕ್ಕಾಣಿ ಹಿಡಿಯಲು ಪಕ್ಷ ಬಿಟ್ಟು ಪಕ್ಷ ಸೇರುವ ಬಸನಗೌಡ ಪಾಟೀಲ್ರಿಗೆ ಬಿಜೆಪಿ ಪಕ್ಷದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಒಟ್ಟುಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೇರ್ಪಡೆ ಹಾಗೂ ತಕ್ಷಣ ಮಾಧ್ಯಮ ಮುಖಾಂತರ ನಾವು ಎಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಸನಗೌಡ ಪಾಟೀಲ್ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರಿಗೆ ನಾನು ಹೇಳಲು ಇಷ್ಟಪಡ್ತಾ ಇದ್ದೇವೆ. ಎಲ್ಲರೂ ಕೂಡಿಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಬಾರದು, ನಮ್ಮ ಇಡೀ ನಗರದಲ್ಲ ಇಡೀ ಜಿಲ್ಲೆಯ ವಿರೋಧವಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅವರು ಪಕ್ಷಕ್ಕೆ ಸೇರ್ಪಡೆ ಆಗುವುದರಿಂದ ನಮ್ಮ ಇಡೀ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಹಾಳು ಮಾಡಿ ಹೋಗಿದ್ದಾರೆ. ನಮ್ಮ ಹಿರಿಯ ನಾಗರಿಕರು ನಮ್ಮ ಹಿರಿಯ ನಾಯಕರಿಗೆ ಹಾಗೂ ಸಂಘ ಪರಿವಾರದವರಿಗೆ ಹಾಗೂ ವಿಎಚ್ಪಿ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ಉದಾಹರಣೆಗಳು ಇದಾವೆ. ಅವು ನಾವು ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಭಾಳ ನೋವಾಗಿದೆ. ಅದರ ಜೊತೆಗೇ ಸಾಕಷ್ಟು ನಮ್ಮ ಪಕ್ಷಕ್ಕೆ ವಿರೋಧವನ್ನು ಮಾಡಿದಂಥ ಘಟನೆಗಳು ಸಾಕಷ್ಟು ಹಿಂದೆ ಎರಡು ಬಾರಿ ವಿರೋಧ ಮಾಡಿ ಪಕ್ಷಕ್ಕೆ ಅನ್ಯಾಯ ಮಾಡಿ ವಿಚಾಟನೆಗೊಂಡು ಹೋದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ಯಾವುದೇ ರೀತಿಯ ಲಾಭ ಇಲ್ಲ. ಆದಷ್ಟು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹಾನಿನೇ ಇದೆ ವಿನಃ ಲಾಭ ಇಲ್ಲ ಅಂತೇಳಿ ಹೇಳ್ತೇವೆ. ನಾವು ನಿನ್ನೆ ಕೂಡ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮೀಟಿಂಗ್ ಕರೆದು ನಾವು ನಿರ್ಣಯ ತಗೊಂಡಿದ್ದೇವೆ. ಒಂದು ವೇಳೆ ಅವನಿಗೆ ತಗೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ತೆಗೆದುಕೊಂಡು ನಗರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾವು ಎಲ್ಲ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆ ಕೊಡ್ತೀವಿ ಅಂತೇಳಿ ನಾವು ಇದರ ಈಗಾಗಲೇ ಮಾಧ್ಯಮ ಮುಖಾಂತರ ನಾವು ರಾಜ್ಯದ ವರಿಷ್ಠರಿಗೆ ಹೇಳಿದ್ದೇವೆ. ಈಗ ನಮ್ಮ ನಿರ್ಣಯ ನಮ್ಮ ವರಿಷ್ಠರು ನಮ್ಮನ್ನು ಕಡೆಗಣಿಸೋದಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ಮುಖ್ಯ. ನಮ್ಮ ಕಾರ್ಯಕರ್ತರನ್ನ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ನಮ್ಮನ್ನು ಕಡೆಗಣಿಸುವುದಿಲ್ಲ ಅಂತ ಆತ್ಮವಿಶ್ವಾಸ ಇದೆ. ಒಂದು ವೇಳೆ ತಗೊಂಡಿದ್ದೇ ಆದರೆ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ನಗರದ ಟಿಕೆಟ್ ಕೊಡಬಾರದು ಅಂತೇಳಿ ನಾವು ಕಡಾಖಂಡಿತವಾಗಿ ಹೇಳ್ತೇವೆ. ಪ್ರೇರಣಾಕಾರಿಯಾಗಿ ಮಾತಾಡದಂತ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಇವತ್ತಿನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಅವರು ಬರುವುದರಿಂದ ನಮ್ಮ ಪಕ್ಷಕ್ಕೆ ಜಿಲ್ಲೆಯಲ್ಲೇ ಒಂದು ಕೆಟ್ಟ ಹೆಸರು ಬರುತ್ತಿದೆ ನಮ್ಮ ಪಕ್ಷಕ್ಕೆ ಅನ್ನುವಂತ ಸಂದೇಶವನ್ನು ನಾವು ರಾಜ್ಯ ಮುಟ್ಟಿಸಿದ್ದೇವೆ. ಅದರ ಜೊತೆಗೇನೆ ನಾವು ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಸಾಕಷ್ಟು ಈ ಸದಸ್ಯತ್ವ ಅಭಿಯಾನ ಇರ್ಬೋದು, ಬೂತ್ ಮಟ್ಟದ ಅಭಿಯಾನ ಇರ್ಬೋದು, ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳು ಸ್ವಚ್ಛ ಭಾರತ ಇರ್ಬೋದು, ಎಲ್ಲ ಕಾರ್ಯಚಟುವಟಿಕೆಗಳನ್ನು ರಾಜ್ಯದ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕೊಟ್ಟಂಥ ಕಾರ್ಯಗಳು ಕೇಂದ್ರ ಸರ್ಕಾರ ಕೊಟ್ಟಂಥ ಕಾರ್ಯಗಳು ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ಮಾಡಿ ಪಕ್ಷ ಸಂಘಟನೆಯನ್ನು ಬಲಾಢ್ಯಗೊಳಿಸಿದ್ದಾರೆ. ಅವನ ಅವಶ್ಯಕತೆ ಇಲ್ಲ. ಇಡೀ ಜಿಲ್ಲೆಯಲ್ಲಿ 8 ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಡುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅಂತ ಈ ಸಂದರ್ಭದಲ್ಲಿ
ನಾಲ್ಕು ಕ್ಷೇತ್ರವನ್ನು ಗೆಲ್ಲಿಸಿಕೊಡ್ತೇನೆ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನು ನಮ್ಮ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾನೆ. ಸ್ವಂತಕ್ಕೆ 36,000 ಮತಗಳ ಅಂತರದಿಂದ ಸೋತದ್ದು ಜನ ನೆನಪು ಹಾರಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೇನೆ ಅವರು 2 ಬಾರಿ ಶಾಸಕ ಸ್ಪರ್ಧೆ ಮಾಡಿದಂತ ಸೋಲನ್ನು ಅನುಭವಿಸಿದ್ದಾರೆ. ಅಂತವರು 4 ಕ್ಷೇತ್ರವನ್ನು ಆಯ್ಕೆ ಮಾಡಿ ಕೊಡ್ತೇವೆ ಅಂತ ಹೇಳುವುದು ಬಹಳ ಆಶಾಸ್ಪದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೇನೆ ಅವರು ನಮ್ಮ ಪಕ್ಷಕ್ಕೆ ಅನಿವಾರ್ಯವಲ್ಲ. ನಾವು ಕಾರ್ಯಕರ್ತರು ಎಲ್ಲರೂ ನಾವು ಭಾರತೀಯ ಜನತಾ ಪಕ್ಷದ 8 ಕ್ಷೇತ್ರವನ್ನು ಗೆಲ್ಲಿಸಿಕೊಡುವಂಥ ಶಕ್ತಿಯನ್ನು ನಾವು ಕಾರ್ಯಕರ್ತರು ಹೊಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೇನೆ ನಗರವನ್ನು ಬಹಳ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಗೋಬಾರ್ದು ಅಂತೇಳಿ ನಮ್ಮ ಭಾಳ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಇವತ್ತು ನಮ್ಮ ಕುರುಬ ಸಂಘದ ರಾಜ್ಯ ಉಪಾಧ್ಯಕ್ಷ ಆದಂಥ ಬಾಬು ಜಗದಾಳೆ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷಕ್ಕೆ ತೆಗೆದುಕೊಳ್ತಾರೆ ಅಂತ ಗೊತ್ತಾಗಿ ಇವತ್ತು ನಮ್ಮ ನಗರ ಮಂಡಲದ ಯುವ ಮೋರ್ಚಾ ಉಪಾಧ್ಯಕ್ಷ ಹಾಗೂ ರಾಜ್ಯ ಕುರುಬ ಸಂಘದ ಉಪಾಧ್ಯಕ್ಷರಾದಂಥ ಬಾಬು ಜಗದಾಳೆ ಅವರು ವಿಷವನ್ನು ತೆಗೆದುಕೊಂಡಂಥ ಸಂದರ್ಭ ತಾವೆಲ್ಲರೂ ನೋಡಿದ್ದೀರಿ. ಅದು ನಾವು ಇವತ್ತು ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೇವೆ. ಇಂಥ ಒಂದು ಎಷ್ಟೋ ನೋವು ಆಗಿದೆ ನಮ್ಮ ಕಾರ್ಯಕರ್ತರಿಗೆ. ದಯಮಾಡಿ ನಮ್ಮ ವರಿಷ್ಠರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಸನಗೌಡ ಪಾಟೀಲ್ ಯತ್ನಾಳ ನಮ್ಮ ಕಾರ್ಯಕರ್ತರನ್ನು ಮನಸ್ಸನ್ನು ನೋವು ಮಾಡುವಂತಹ ಸಾಕಷ್ಟು ಕಾರ್ಯಗಳನ್ನು ಹಿಂದೆ ಮಾಡಿದ್ದಾರೆ. ಅಂಥವನನ್ನು ಪಕ್ಷಕ್ಕೆ ತೆಗೆದುಕೊಳ್ಳಬಾರದು ಅಂತಾಳ ಈ ಮುಖಾಂತರ ನಾನು ಎಲ್ಲರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೇನೆ ಹಾಗೂ ಹಿಂದೆ ನಮ್ಮ ಇಡೀ ನಮ್ಮ ನಗರದಲ್ಲಿ ದಲಿತ ಸಮುದಾಯವನ್ನು ಕಡೆಗಣಿಸಿ ಸಾಕಷ್ಟು ವಿರೋಧ ಮಾಡಿದಂಥ ಕೆಲಸಗಳನ್ನು ತಮಗೆ ಗೊತ್ತಿರಬಹುದು. ಹಿಂದೆ ನಡೆದಂಥ ಸಾಕಷ್ಟು ದಲಿತ ವಿರೋಧಿ ಪಕ್ಷದಲ್ಲಿ ಚಟುವಟಿಕೆ ಮಾಡಿದಂಥ ಕಾರಣಗಳು ಸಾಕಷ್ಟು ಇದೆ. ಅದರಲ್ಲಿ ಯಾಕೆಂದರೆ ಹಿಂದೆ ಒಂದು ದಲಿತರನ್ನು BJPಯಲ್ಲಿ ಮೇಯರ್ ಆಗುವಂಥ ಸ್ಥಾನ ಮೇಯರ್ ಆಗುವಂಥ ಅವಕಾಶವನ್ನು ತಪ್ಪಿಸಿದಂಥ ಬಸನಗೌಡ ಪಾಟೀಲ್ ಇವತ್ತು ನಗರದಲ್ಲಿ ಎಲ್ಲ ದಲಿತರು ವಿರೋಧಿ, ಎಲ್ಲ ದಲಿತರು ಅವನನ್ನು ವಿರೋಧಿಸುತ್ತಾರೆ. ಅದಕ್ಕೋಸ್ಕರ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ಬರುವಂಥ ಸಂದರ್ಭ ಇರುವುದರಿಂದ ಪಕ್ಷಕ್ಕೆ ಅವನನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ನಾನು ಕಡಾಖಂಡಿತವಾಗಿ ಇವತ್ತು ನಾನು ಇದರ ರಾಜ್ಯ ನಾಯಕರಿಗೆ ವಿನಂತಿ ಕೋರ್ತಾ ಇದ್ದೇನೆ. ಹೇಳಿ Thank you.